ಇವ್ರು ಬಂದಾಗ ನಾನು ಚಂಡಿ ಹಾಕೊಂಡು ಆಡ್ತಿದ್ದೆ, ಮೈಕಲ್ಲಿ ಹೇಳೋಕ್ಕಾಗಲ್ಲಮ್ಮ. ನನಗೆ 26-27 ವರ್ಷ ನಮ್ಮ ತಂದೆನ ಬಿಟ್ಟೋದಾಗ. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ. 24/7 ನಿಮ್ಮ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ. ಏಯ್ ತಿಗಾಂಶಕೊಂಡು ಕೂತ್ಕೊಳ್ಳ. ಚಿಕ್ಕ ಚಿಕ್ಕ ಪದಗಳು ಯಾವ್ದಿರುತ್ತೆ ಅದು ವೇಟ್ ಜಾಸ್ತಿ. ಕಾಸು ಅದರಿಂದ ಹೋದ್ರೆ ಸುಖ ಕಳ್ಕೊಂಡ್ಬಿಡ್ತೀವಿ. ಜೊತೆಗೆ ನಂದಾ ದೀಪ ಯಾವಾಗಲೂ ತೂಗ್ತಾ ಇರೋದಿಗೆ. ದೀಪದಲ್ಲಿ ಎಣ್ಣೆ ಇರಲೇಬೇಕು, ಇಲ್ಲಾಂದ್ರೆ ಸಾಂಗೆ ಕಟ್ಟು. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಅಪ್ಪನ ಬಗ್ಗೆ ಹೇಳೋದಾದ್ರೆ ಗಂಟೆಗಟ್ಟಲೆ ಮಾತಾಡ್ಬೇಕಾಗತ್ತೆ. ಏನಂದ್ರೆ ಎಸ್ಪೆಷಲಿ ಈಗ ಒಂದು ಟೈಟಲ್ ಬಂದಾಗ ನನಗೆ ನಿಜವಾಗ್ಲು ಬಾಯಿ ಜನ ಪ್ರೇಮ್ ಪ್ರೇಮ್ ಅಣ್ಣ ಕರೆದ್ರು, ಒಂದು ಲಾಂಚ್ ಮಾಡ್ಬಿಡಪ್ಪ. ನನ್ನ ಯಾಕೆ ಕರೀತವ್ರೆ, ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ. 25 ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು, ಇವ್ರು ಬಂದಾಗ ನಾನು ಚಂಡಿ ಹಾಕೊಂಡು ಆಡ್ತಿದ್ದೆ. ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು, ಓಕೆ ಮೇ ಬಿ ಅಪ್ಪ ಐ ಲವ್ ಯು ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ. ಈಗ ನಮ್ಮ ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮರಿ ಒಂದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. 1000 ಈಗ ಒಂದು ಚೆನ್ನಾಗಿ ಕೇಳಿದ್ರು, ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ. ನನಗೆ ಆ ವಿಚಾರದಲ್ಲಿ ಏನು ಭೇದ ಭಾವ ಮಾಡಿಲ್ಲ, ನನಗೂ ಬೈದೇವ ಶುರು ಮಾಡೋರು ಯಾವಾಗಲೂ. ಮೈಕಲ್ ಹೇಳೋಕ್ಕಾಗಲ್ಲಮ್ಮ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತು ಎಲ್ಲ ನೋಡ್ತಾ ನನಗೇನಿಸ್ತು ಅಂದರೆ, ಆ್ಯಸ್ ಅ ಯುವಕನಾಗಿ ಒಂದು ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗತ್ತೆ. ನನಗೆ 26-27 ವರ್ಷ ನಮ್ಮ ತಂದೆನ ಬಿಟ್ಟೋದಾಗತ್ತೆ. ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನು ನೋಡೋಕ್ಕೆ ಮುಂಚೆನೇ ನಿಮಗೆ ಅವಕಾಶ ಇದ್ದರೆ, ನಿಮ್ಮ ತಂದೆಯವ್ರು ನಿಮ್ಮ ಜೊತೆಯಲ್ಲಿದ್ದರೆ, ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟರು ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿ ಸಿಕ್ಕಾಗ ಒಂದು ಅಪ್ರಿಷಿಯೇಷನ್ ಕೊಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನೋಡ್ಬಿಟ್ಟು ಹೇಳ್ತೀನಿ, ಯಾಕಂದರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ. ಸೊ ಶಿ ಇಸ್ ಅ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸಿಂಗ್ ಸರ್. ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳು ಬೇಕಂದ್ರೆ ನಾನು ಕವಿರಾಜ್ ಸರ್ಗೆ ಆ್ಯಕ್ಚುಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಲೇಬೇಕಾಗಿದೆ, ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೆ ಅವರೇ. ಇವತ್ತಿಗೂ ಆ ಹಾಡುಗಳು ಎಷ್ಟೋ ಜನ ಕೇಳ್ತಾರೆ, ಒಂದು ನನಗೆ ಹೇಳ್ತಾರೆ ಹಾಡು ತುಂಬ ಚೆನ್ನಾಗಿತ್ತು ಸರ್, ನಾನು ಬರೆದೂ ಇಲ್ಲ ಮಾಡೂ ಇಲ್ಲ, ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಇಟ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಅಪ್ಪ ಐ ಲವ್ ಯು ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನೇ ಅವ್ರದ್ದು ಪ್ರತಿಯೊಂದು, ಪ್ಲಸ್ ಅವ್ರ ಬ್ಯಾನರ್ ಬೇರೆ ಆ್ಯಂಡ್ ಅವ್ರು ಬೇರೆ ಥರ, ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿಯೇ ಬೇರೆ, ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ. ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ, ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಥ್ಯಾಂಕ್ ಯು ಆ್ಯಂಡ್ ಸಂಜೆ ಆ್ಯಂಡ್ ಜೀವಿತ ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಭಾಯಿಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲಿ. ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ಅಣ್ಣ ನೋಡ್ತಾರೆ, ಇವರು ನಿನಗೆ ಅಣ್ಣನ ಅಂತ. ಸೊ ಥ್ಯಾಂಕ್ ಯು ಸರ್, 22 ವರ್ಷ ಆದ್ರೂ ನಮಗಿಂತ ಚಿಕ್ಕವ್ರ ಥರ ಕಾಣಿಸ್ತಿದ್ದೀರ, ಥ್ಯಾಂಕ್ ಯು ವೆರಿ ಮಚ್. ಇನ್ನು 30 ವರ್ಷ ನೀವು ಹಿಂಗೆ ಇರಿ, ನಾವು ಬಂದು ನಿಮ್ಗೆ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತೀವಿ ಅವಾಗ. ಅಯ್ಯೋ ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್. ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು, ನಮ್ಮ ಅಣ್ಣನ ಮಗ. ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಅವನ ಮೇಲೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ ನಮಗೆ. ನಾವು ದರ್ಶನ್ ಭಯ್ಯ ಮತ್ತು ಎಲ್ಲ ಸ್ಟಾರ್ಸ್ ಎಲ್ಲ ಸೇರಿಕೊಂಡು ಅಂಬರೀಷ್ ಅಣ್ಣನ ಜೊತೆಯಲ್ಲಿ ಇರಬೇಕಾದ್ರೆ ಆಗ್ತಾನೆ, ಅವ್ನು ಫಾರಿನಿಂದ ಓದಿ ಮುಗಿಸ್ಕೊಂಡು ಬಂದಿದ್ದ, ನಮ್ಮನ್ನು ನೋಡಿನೂ ನೋಡ್ದಂಗೆ ಸುಮ್ಮನೆ ನೋಡಿ ಹಿಂಗೆ ಅಂದ್ಕೊಂಡು ಹೋಗ್ಬಿಡೋನು. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾವ ಅಣ್ಣಂಗೆ ಮ್ಯಾಚೇ ಆಗಲ್ವಲ್ಲ ಕತೆ. ಅಣ್ಣ ನೋಡಿದ್ರೆ ಜನ ಇದ್ದೀರ ಇರಲ್ಲ, ಇವ್ನು ನೋಡಿದ್ರೆ ಜನಗಳ ಜೊತೆ ಸೇರೋದೇ ಇಲ್ಲ.
ಏನು ಮಿಸ್ ಮ್ಯಾಚ್ ಹೊಡಿತಾರೆ ಎಲ್ಲ ಏನೋ ಅಂತ. ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆನಲ್ಲಿ ಬೆರೆಯೋದಿರ್ಬೋದು, ಜನಗಳಿಗೆ ಸ್ಪಂದಿಸೋದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲನೂ ನೋಡಿದ್ರೆ ತಂದೆಗೆ ತಕ್ಕ ಮಗ, ನಮ್ಮಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಭಾಳ ಹೆಮ್ಮೆ ಅಂತ ಹೇಳ್ಕೊಳ್ಬೋದು. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ, ಅವನ ಮಾತು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿ ವ್ಯಕ್ತಿತ್ವ. ಇನ್ನೊಂದು ವರ್ಷ 2 ವರ್ಷ ಸೇಮ್ ನಮ್ಮಣ್ಣ, ನಮ್ಮಣ್ಣನ ವಾಯ್ಸ್ ಗರ್ಜನೆ ಅದೇ ಬರ್ತದೆ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಾಗ ಎರಡನೇ ಥಾಟ್ ಎರಡನೇ ಮಾತೇ ಆಡಲಿಲ್ಲ ಅವನು. ಭಜನ್ ಏನು ಅಂದ, 31st ಹಿಂಗಿದೆ, ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತಬಲಾನಣಿಯವರು, ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ ಬರಬೇಕಂತ. ಬರ್ತೀನಿ ಆಯಿತು, ಯಾವತ್ತು? ಬುಧವಾರ ಬೆಳಿತು. ಓಕೆ, ಎಷ್ಟೊತ್ತಿಗೆ? ಒಂದು 6 ಗಂಟೆ. ಓಕೆ, ಡನ್, ಬರ್ತೀನಿ ಅನ್ನ. ಅದಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಎತ್ತಲಿಲ್ಲ, ಭಯ ಶುರುವಾಯ್ತು ನನಗೆ. ಮಾನ ಮರ್ಯಾದೆ ಪ್ರಶ್ನೆ, ಇನ್ನು ಫೋನ್ ಎತ್ತಲ್ವಲ್ಲ, ಫೋನ್ ಎತ್ತಲ್ವ ಅಂತ. ಸೋ ಸ್ವೀಟ್ ಡಾರ್ಲಿಂಗ್. ಮತ್ತೆ ಅವನೇ ಫೋನ್ ಮಾಡಿಲ್ಲ, ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟು ಟೈಮ್ಗೆ ಬಂದು ಒಂದು ಆಡಿಯೋ ಲಂಚನ ಮಾಡ್ಕೊಂಡಿದ್ಯಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಲವ್ ಯು, ಲವ್ ಯು. ನಿನಗೆ, ನಿನ್ನ ಫ್ಯಾಮ್ಲಿಗೆ, ನಿನ್ನ ಸರ್ವತ್ತಲ್ಲಿ ಕರೆದ್ರು ಸರಿ, 24/7 ನಿಮ್ಮ ಫ್ಯಾಮ್ಲಿ ಜೊತೆ ನಾನು ಇರ್ತೀನಿ. ಏನಾದರೂ ಆಗಲಿ ಅದು ನಿಮ್ಮ ಫ್ಯಾಮ್ಲಿ ಜೊತೆ ನಾವು ಇರ್ತೀವಿ. ಯಾಕಂದರೆ ನಿಮ್ಮ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಇರ್ಬೋದು, ಟೆಕ್ನಿಷಿಯನ್ಸ್ಗೆ, ಪ್ರೆಸ್ಗೆ, ಇಂಥವ್ರಿಗೆ ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಇಂಥವ್ರು ಅವ್ರ ಕೈಲಿ ಬಯಸ್ಕೊಂಡಿಲ್ಲ ಅನ್ನೋದಿಲ್ಲ. ಸೊ ಏನಂದರೆ, ಎಕ್ಸಾಂಪಲ್ಗಳು ಹೇಳ್ಬೇಕಂದ್ರೆ ಒಂದು 1,000 ಇದೆ. ನಾವು ಯಾವತ್ತು ಅವ್ರ ಮನೆಗೆ ಹೋದ್ರೂ ಸಹ ಸಿನಿಮಾದವ್ರಿಗೆ ಅವ್ರ ಆಚೆ ಕೂತ್ಕೊಳ್ಳಿ, ಹಾಲಲ್ಲಿ ಕೂತ್ಕೊಳ್ಳಿ, ವೇಟ್ ಮಾಡಿ, ಈ ಖಾತೆನೇ ಇಲ್ಲ, ಡೈರೆಕ್ಟು ಡೈನಿಂಗ್ ಟೇಬಲ್ಲೇ. ಯಾಕಂದರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದ್ದಿದ್ದೆ ಮೋಸ್ಟ್ಲಿ ಆಲ್ಮೋಸ್ಟ್ ಉದ್ದ ಇತ್ತು. ಏನೇ ಮೀಟಿಂಗ್ ಆದ್ರೂ ಫಸ್ಟು ಡೈನಿಂಗ್ ಟೇಬಲ್ಲು, ಯಾರೇ ಬರಲಿ ಫಸ್ಟು ಕಾಫಿ, ತಿಂಡಿ, ಊಟ, ಆಮೇಲೆ ಮಾತುಕತೆ. ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಬಂದು ಕೂತ್ಕೊಳ್ರೆ. ಸೊ ಯಾರೇ ಸೆಂಟ್ರಲ್ ಮಿನಿಸ್ಟ್ರ್ ಇದ್ರು ಅವ್ರದಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು, ನಾವೇನಾದ್ರು ಹೋಗ್ಬಿಟ್ರಣ ಮಾತಾಡ್ತಾ ಇದ್ರೇನೋ ಮೀಟಿಂಗನ್ನು, ಅಲ್ಲಿ ಇರ್ತೀನಿ, ರೈ ತಿಗಾಮಿಸ್ಕೊಂಡು ಕೂತ್ಕೊಳ್ಳ, ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ, ನೀನು ಹತ್ರ ಕೆಲ್ಸಕ್ಕೆ ಬಂದಿದೆಯಾ, ನೀನು ನಮ್ಮ ಒಂದು ಕೂತ್ಕೋ, ಅವ್ರು ಕೂತ್ಕೊಳ್ತಾರೆ. ಏನು ನಿನಗೆ ಬಿಟ್ಟು ಅವ್ರು ಕೊಟ್ಟೆ ಅಂತ ಬೇರೆ ಮಾತಾಡೋಂಥದ್ದೇನಿಲ್ಲ, ಕೂತ್ಕೊಳ್ಳಿ ಅನ್ನೋರು. ಅದು ಆ ಪ್ರೀತಿ, ಆ ಪ್ರೀತಿಗೆ ನಾವು ಯಾವತ್ತಿದ್ರು ಚಿರಋಣಿ, ಇಡೀ ಕನ್ನಡ ಇಂಡಸ್ಟ್ರಿ ಚಿರಋಣಿ. ಸಾಕಷ್ಟು ವಿಷಯಗಳು ಗೊತ್ತಿರಬೇಕು. ಇವತ್ತು ಒಂದು ಕಲಾವಿದರ ಸಂಘ ಅಂತ ನಮ್ದಿದೆ ಅಂದರೆ ಅದು ಅಂಬರೀಷ್ ಅಣ್ಣ. ಎಂಥ ಅವರು ಬೆಡ್ ಮೇಲಿದ್ದಾಗ, ಹಾಸ್ಪಿಟ್ಲ್ ಬೆಡ್ ಮೇಲಿದ್ದಾಗ ಅವರು ಪಟೇಲ್ ಅವ್ರ ಹತ್ರ ಹೋಗಿ, ಜೆ ಎಸ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ, ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಿರುವಂಥದ್ದು ಅದು ಯಾವತ್ತೂ ನಾವು ಬರೆಯೋದಕ್ಕಾಗಲ್ಲ. ಅಜರಾಮರ. ಸೊ ಎಲ್ಲ ವಿಷಯನ ಹೇಳ್ಕೊಬೇಕಂತ ಅನ್ನಿಸ್ತು, ಫ್ಲೋ ಅಲ್ಲಿ ಬಂದ್ಬಿಡ್ತು ಹೇಳ್ಕೊಂಬಿಟ್ಟಲ್ಲಿ. ಲವ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಬಂದಿದ್ದಕ್ಕೆ. ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ, ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದರೆ, ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದರೆ ಅದು ನಮ್ಮ ತಂದೆ ಅಂತಾನೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರೀಸನ್ ಏನಂದರೆ, ಸಿನಿಮಾ ಹೀರೋ ಆಗಬೇಕಂತ ಕನಸು ಕಟ್ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ, ಮದುವೆ ಆಗಿತ್ತು, ನನಗೆ ಆಗ್ತಾನೆ ಮಗಳು ಹುಟ್ಟಿದ್ಲು. ಈವನ್ ಅವಳು ಹಾಲಿಗೂ ಸಹ ದುಡಿಯುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದ್ದೆ. ಸೊ ನನ್ನ ಸ್ನೇಹಿತರಿಂದ ಹಿಡಿದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಲವ್ ಹೋಗೋ, ಎಲ್ಲರೂ ಕೆಲಸ ಮಾಡೋ, ಒಂದು 5,000 10,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲಿಗಾದರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮ್ಲಿಗೆ ಕಷ್ಟ ಕೊಡಬೇಕು, ನಾನೊಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲಸಕ್ಕೆ ಹೋಗ್ತೀನಿ ಅಂಥೇಳಿ ನನ್ನ ತಂದೆಗೆ ಹೇಳಿದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ, ಎಲ್ಲೋ ಹೋದರೆ ಒಂದು 5,000 10,000 ದುಡ್ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದಂದರೆ, ಮಗನೇ ಈ ಥರ 5,000 10,000 ಕೆಲಸ ನಿಮಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ, ಬಟ್ ಹೀರೋ ಆಗಿ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ, ಯಾವುದೇ ಕಾರಣಕ್ಕೂ ಬಿಡಬೇಡ, ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ, ನೋಡ್ಬಿಡೋಣ ಏನಾಗುತ್ತೆ ಅಂತ ಅವರು ಕೊಟ್ಟಂಥ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ನೀವು ಹೇಳಿದ್ರಿ ತುಂಬ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ, ಇಲ್ಲ, ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗೆ ಸಿಕ್ಕಿದ್ದು, ಅವಳು ಹುಟ್ಟಳು, ಸೊ ತಂದೆ ಅನ್ನೋ ಜನ್ಮ ನನಗೆ ಕೊಟ್ಟಳು. ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್. ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂಥ ಪ್ರತಿಭೆಗಳು, ಈಗಾಗಲೇ ನೀವೆಲ್ಲರೂ ನೋಡಿದ್ದೀರ ನಿಮ್ಮ ಆಶೀರ್ವಾದದಿಂದ, ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಟಾಪಿಕ್ ಬರಬೇಕು ಅಂದರೆ, ನಮ್ಮ ತಬಲಾನಾಣಿ ಸರ್ ಭಾವ ಅಂತ ಭಾಳ ಪ್ರೀತಿಯಿಂದ ಕರಿತೀನಿ. ಅವರು ಬಂದಿದ್ದೆ ತಬಲಾ ನುಡಿಸ್ತಾ, ಹರಿಕಥೆಗಳನ್ನು ಮಾಡ್ತಾ, ದೇವ್ರ ನಾಮಗಳನ್ನು ಹಾಡ್ತಾ,
ಆಮೇಲೆ ಸಿನಿಮಾಗೆ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಕಾಮಿಡಿ ಕ್ಯಾರೆಕ್ಟರ್ ಆಗಿ ಮತ್ತು ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ನಿರ್ಮಾಪಕರು ಆಗಿದ್ದಾರೆ ಅವರು, ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಯಲ್ಲಿ KRS ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಖುಷಿಯಾಗೋದೇನೆಂದರೆ ಯಾರಿಗೋ ಹೋಗಿ ಅವರು ಕೇಳಿದಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಆದರೆ ಮಾಡ್ತಾರೋ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ಹೊಸ ಹುಡುಗರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್, ಸಿನಿಮಾ ಅಂದರೆ ಬಹಳ ಪ್ರೀತಿ ಹುಚ್ಚು ಆ್ಯಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು, ಲಕ್ಷಣಗಳಿರಬೇಕು ಎಲ್ಲನೂ ಇರೋವಂಥ ಹುಡುಗ. ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್, ಒಳ್ಳೇದಾಗಲಿ. ತಾಯಿ ಸರಸ್ವತಿ ಪ್ರತಿಭೆಯನ್ನ ತನ್ನ ಮಡಲಲ್ಲಿ ಕೂರಿಸ್ಕೊಳ್ತಾಳೆ, ಆದರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದು ಪಟ್ಟು ಹೆಚ್ಚಿಗೆ ಅವ್ನಿಗೆ ವಿಶ್ ಮಾಡ್ತೀನಿ, ತಾಯಿ ಸರಸ್ವತಿ ನಿನ್ನ ಮಡಲಲ್ಲೆಲ್ಲ ತನ್ನ ಎದೆ ಜಾಗ ಕೊಡಲಿ ಅಂತ. ಆ್ಯಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ, ಮೇಡಮ್ ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ ಆಯಿತು ಅಂತ ಹಂಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ, ನಾವು ಹೋಗಿ ಅಲ್ಲಿಂದ ಕರ್ಕೊಂಬರ್ಬೇಕು, ತೆಲುಗಿನ ತಮಿಳಿಂದ ಆ ಥರ ಮಾಡಬೇಡಿ, ಒಳ್ಳೇದಾಗಲಿ, ಭವಿಷ್ಯ ಉಜ್ವಲ ಆಗಲಿ. ಆ್ಯಂಡ್ ಅಪ್ಪ ಅಮ್ಮ ನಂಬಿಕೆ ಅಂತೆ, ತಾಯಿ ಸಮಾನ ನಂಬಿಕೆ ತಾಯಿ ಸಮಾನ ಅಂತ, ಅಪ್ಪ ಧೈರ್ಯ ಹೋಗೋ ನಾನು ಇದ್ದೀನಿ ಅಂತ ಹೇಳ್ತಾರೆ. ಫಸ್ಟ್ ಅಪ್ಪನ ಬಗ್ಗೆ ಮಾತಾಡೋದು ಅಂದರೆ ಅದು ಅಪಾರ, ಆದ್ದರಿಂದ ಮಾತಾಡೋದು ತುಂಬ ಕಷ್ಟ, ತುಂಬ ತೂಕದ ಪದ ಅದು. ನನ್ನ ಗುರುಗಳು ಹೇಳ್ತಾ ಇದ್ರು ಚಿಕ್ಕ ಚಿಕ್ಕ ಪದಗಳು ಯಾವುದಿರುತ್ತೆ ಅದು ವೇಟ್ ಜಾಸ್ತಿ ಅಂತ, ಕಾಸು ಅದರಿಂದ ಹೋದರೆ ಸುಖ ಕಳ್ಕೊಂಡ್ಬಿಡ್ತೀವಿ, ಅಪ್ಪ ತೂಕದ ವಾಸ, ಅಮ್ಮ ತೂಕ, ಆಕಾಶ ಈ ಚಿಕ್ಕ ಅಕ್ಷರಗಳಿದ್ದಾಗ ಏನೋ ಎರಡು ಅಕ್ಷರ ಅಂತ ಅನ್ಕೋಬೋದು, ಅದ್ರ ಮಹತ್ವ ತುಂಬ ಇರುತ್ತೆ. ಆ ಬೀಜಾಕ್ಷರಗಳು ತುಂಬ ಪವರ್ಫುಲ್ ಆಗಿರುವಂಥವು. ಅಪ್ಪ ಅಂದರೆ ತೂಕ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನನ್ನ ತಂದೆ, ನಾನು ಚಿಕ್ಕದೊಂದು ಒಡನಾಟ ಹೇಳ್ತೀನಿ, ನಮ್ಮ ತಂದೆ ತಬಲ ನುಡಿಸುವಾಗ ನಾನು ಎದುರುಗಡೆ ಕೂತ್ಕೋತಾ ಇದ್ದಂತೆ, ಏನು ದೊಡ್ಡ ಮನುಷ್ಯನ ಥರ ತಾಳ ಹಾಕ್ಕೊಂಡು, ಏ ಅವನ ಕೈಗೆ ತಾಮ್ರದ ಬಿಂದಿಗೆ ಕೊಡಿ, ತಲೆ ಅಣ್ಣಾಡ್ಸ್ಕೊಂಡು ಎಲ್ಲ ತಬಲಿಷ್ಟ ಆಗ್ತಾನೆ ಕಣ್ಣಿಗೆ, ಗ್ಯಾರಂಟಿ ಅವನು, ಇವನು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು, ನನ್ನ ಹತ್ರ ಕಲಿಯಲ್ಲ, ಅದೇ ತೀಟೆ ಜಾಸ್ತಿ ಇದು ಅಂತ. ಏನಾದರೂ ಅವರ ಹಾರೈಕೆ ನಮಗಿದ್ದೇ ಇರುತ್ತೆ. ಎರಡನೇದೇನು ಅಂದರೆ, ನಮ್ಮ ತಂದೆ ನಮ್ಮ ಸುತ್ತಲ್ಲಿ ಕೊರಟಗೆರೆಯಲ್ಲಿ ಪೌರಾಣಿಕ ನಾಟಕದ ಮಾಸ್ಟರ್, ತಬಲಾ ಮಾಸ್ಟರ್ ಯಾರು ಇರಲಿಲ್ಲ ಅಲ್ಲಿ, ಇವರೇ ಜೊತೆಗೆ ನಂದಾದೀಪ ಯಾವಾಗಲೂ ತೂಗ್ತಾರದಿಗೆ, ದೀಪದಲ್ಲಿ ಎಣ್ಣೆ ಇರಲೇಬೇಕು ಇಲ್ಲಾಂದ್ರೆ ಸಾಂಗೆ ಕಟ್ಟು. ಅಲ್ಲ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ, ಯಾಕೆ ಅಂದರೆ ತುಂಬ ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಸುತ್ತಲ್ಲಿ. ಅವ್ರು ಎಷ್ಟು ಮುಂಗೋಪ ಅಂದರೆ ಸ್ಟೇಜ್ ಮೇಲೆ ಯಾರು ಕೆಟ್ಟದಾಗ ಆಡ್ತಿದೆ, ಯಾರು ಸಿಕ್ಕಲಿಲ್ಲ ನಿಮಗೆ ಲೈ ಅನ್ನೋರು, ಆ ಬೈಕಾದ್ರು ಚೆನ್ನಾಗಿ ಆಡಲಿ ಅಂತ. ಆ ನಂದಾದೀಪ ಜ್ಯೋತಿನ ಸುಮ್ಮನೆ ಮೈ ಮೇಲೆ ತಗೊಂಡೆ ನೋಡೋಣ ಅಂತ ಒಂದ್ಸರಿ, ಕೃಷ್ಣ ಸಂಧಾನ ಅಂತ ಒಂದು ಹಾಸ್ಯ ನಾಟಕ, ನಾನು ಸೈಡಲ್ಲಿ ಕೂತ್ಕೊಂಡು ತಬಲಾ ನುಡಿಸ್ತಿದ್ದೆ, ಎಲ್ಲರೂ ಕ್ಲಾಸ್ ತಗೋತಾರೆ ಕಲಾವಿದರು, ಕುಡಿದು ಬಿಟ್ಟು ತಬಲಾ ಬಾರ್ಸಕ್ಕೆ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ, ಅದನ್ನು ನಾನು ಕಂಡ ನೋಡಿದ್ದೆ. ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಒಂದ್ಸರಿ ಮೈ ಮೇಲೆ ತಗೊಂಡೆ, ಅದು 1768 ಶೋ ಆಯಿತು. ಆ ಕೃಷ್ಣ ಸಂಧಾನ ನಾಟಕದಲ್ಲಿ ನನ್ನ ನಾಗಾಭರಣ ಅವರು ಹಿಂದೆ ಕೂತು ನೋಡಿ ಗ್ರೀನ್ ರೂಮ್ಗೆ ಬಂದು, ಅವ್ನು ಯಾರೋ ಹುಡುಗನ ಪಾತ್ರ ಮಾಡಿದ್ದ ಹುಡುಗ ಬರೋಲಿ, ಅಲ್ಲೆಲ್ಲ ಬಂದು ಸಹ ನಾಗಾಭರಣ ಕರಿತಾ ಹೊರ್ಕೊಂಡು ನಿನ್ನ ಅಂದರು. ನಾನು ಯಾವ ಆಭರಣನ ಕದ್ದಿಲ್ಲ, ನಾನು ಆಭರಣ ಅನ್ಕೊಂಬಿಟ್ಟೆ, ಇಲ್ಲ ಈ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಕೊಡೋ ಹೋಗಿ ಕರಿತವ್ರು, ಹೋಗಿ ನಮಸ್ಕಾರ ಮಾಡಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದೆ ಕಣಿಯ, ಎರಡೂ ಬರೋಬ್ಬರು ಕುಡ್ದು ನನಗೆ ಕೂತಿದ್ದೆ, ಯಾವ ಊರು ಅಂತೆಲ್ಲ ಕೇಳಿ ಸಂಕ್ರಾಂತಿ ಅಂತ ಸೀರಿಯಲ್ ಮಾಡ್ತಾ ಇದ್ದೀನಿ, ನೀನೇ ಪಾರ್ಟ್ ಮಾಡಬೇಕು ಅಂತ ಕರ್ಕೊಂಡೋದ್ರು. ಈಗ ಅವರು ನನಗೆ ಅಪ್ಪಿಸ್ತಾನೆ, ಕಲೆನ ಗುರುತಿಡಿಯೋದಿದೆಯಲ್ಲ, ಯಾವುದೋ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿದಾಗ, ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ, ಮನುಷ್ಯ ಚೆನ್ನಾಗಿ ಹಾಡ್ತಾನೆ, ಮ್ಯೂಸಿಕ್ ಮಾಡ್ತಾರೆ, ಆಕಾಶ ಹೇಳಿದಾಗೆ ಚಿಕ್ಕ ಹುಡುಗ ಕೀಬೋರ್ಡ್ ಎತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಅವ್ರಿಗೆ, ಹೆಂಗೆ ಬರೋರು ನಮ್ಮ ಜೊತೆಯಲ್ಲಿ. ನಾನು ಅವತ್ತೇ ಹೇಳಿದ್ದೆ ಇದು ಒಳ್ಳೆ ಸಸಿ ಮರವಾಗಿ ಬೆಳೆಯುತ್ತೆ ಅಂತ. ಇವತ್ತು ನನ್ನ ಕಡೆಯಿಂದ ಒಂದು 6 ಸಿನಿಮಾ ಮಾಡಿರ್ಬೋದಾಗಲಿ ಅವರು, ಹೌದಪ್ಪ ಇನ್ನೂ ಚೆನ್ನಾಗಿ ಬೆಳಿತೀರಿ. ಯಾರಿಗೆ ಕಲೆ ಬಗ್ಗೆ ಶ್ರದ್ಧೆ ಇರುತ್ತೆ, ದೊಡ್ಡವ್ರ ಬಗ್ಗೆ ನಂಬಿಕೆ ಇರುತ್ತೆ, ಅವ್ರ ಆಶೀರ್ವಾದನ ಬಯಸ್ಕೊಂಡ್ರು ಯಾರು ಏನೂ ಆಗಿಲ್ಲ ಇಲ್ಲಿವರೆಗೂ, ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಈ ವೇದಿಕೆ ಮೇಲೆ ಇಷ್ಟೊಂದು ಜನ ನಿಮ್ಮನ್ನು ಬಂದು ಹರಿಸಿದ್ದಾರೆ ಅಂದರೆ, ನಿಮ್ಮನ್ನೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಾವು ಪುಣ್ಯವಂತರೆ. ಎಲ್ಲರಿಗೂ ಈ ಕತೆ ಬಗ್ಗೆ ಏನು ಹೇಳೋದು, ಅದೇ ಹೇಳಿದ್ನಲ್ಲ, ಅಪ್ಪ ತೂಕ ಜಾಸ್ತಿ ಮಾತಾಡೋಕ್ಕಾಗಲ್ಲ, ನಮಗೆ ಹಿಂಸೆ ಆಗ್ತದೆ, ಅವನ ಆಶೀರ್ವಾದ ಇಲ್ಲದೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ಇವತ್ತು ಅಬ್ಬಿ ಸಾರ್ ಬಂದು ನಮಗೆ, ನಮ್ಮ ಅರ್ಜುನ್ ಸಾರು, ಪ್ರೇಮ್ ಸಾರು, ಇವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅಂಬರೀಷ್ ಅಣ್ಣನೇ ಬಂದು ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಸರ್ ನಿಜವಾಗ್ಲೂ ತುಂಬ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. KRS ಪ್ರೊಡಕ್ಷನ್ಸ್ನ ನಮ್ಮ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಯಾಕೆಂದರೆ ಅವರು ಏನೋ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ಒಂದು ಸಿನಿಮಾ ಅಂತ ಕೊಟ್ಟಿದ್ದಾರೆ. ಇವತ್ತು ಮುಚ್ಚಟವಾಗಿ ಸಿನಿಮಾ ಬಂದಿದೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ, ಇದೇ ರೀತಿ ಪತ್ರಕರ್ತರು ನಿಮಗೆ ಬಂದಿರುವಂಥ ಸ್ನೇಹಿತರು ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಕವಿರಾಸ ಎಲ್ಲ ಕವಿಗಳನ್ನೂ ಕರೆದಿದ್ವಿ, ಯಾಕೆಂದರೆ ಎಲ್ಲರೂ ಆರ್ಟಿಸ್ಟ್ಗಳನ್ನೇ ಕರೆದು ಕರೆದು ಪರಿಚಯ ಮಾಡಿಸ್ತಾರೆ, ಟೆಕ್ನಿಷಿಯನ್ಸ್ ಗೊತ್ತೇ ಇರಲ್ಲ ಯಾರು ಕೆಲಸ ಮಾಡಿದ್ರು,
ಕೋರಸ್ ಯಾರು ಆಡಿದ್ರು, ಸಿಂಗರ್ ಯಾರು ಅಂತ ಗೊತ್ತಿರಲ್ಲ. ಆ ಉದ್ದೇಶಕ್ಕೆ ಈ ವೇದಿಕೆಯನ್ನು ನಾವು ಈ ಥರ ಮಾಡಿದ್ವಿ. ತುಂಬ ಸಂತೋಷ. ಯಾರ್ಯಾರು ಬಂದಿದ್ದೀರಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿರ್ದೇಶಕರು ನನ್ನ ಮಾತನ್ನು ಮುಂದುವರಿಸ್ತಾರೆ, ಬನ್ನಿ.